ಶಿಗ್ಗಾಂವಿ ಪಟ್ಟಣದ ಹಳೆ ತಹಸೀಲ್ದಾರ್ ಕಚೇರಿಯ ಸರ್ಕಾರಿ ಇಲಾಖೆಗಳ ವಾಣಿಜ್ಯ ಕಟ್ಟಡದ ಎದುರು ಇರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ತಾಲೂಕು ಕಾಂಗ್ರೆಸ್ ಪಕ್ಷದ ವಕ್ತಾರ ಮಂಜುನಾಥ್ ಮನ್ನನವರು ಹಾಗೂ ಪುರಸಭಾ ಮುಖ್ಯಾಧಿಕಾರಿ ಸಂಗನಬಸಯ್ಯ ಪುಷ್ಪ ನಮನ ಸಲ್ಲಿಸಿ ಪರಿನಿರ್ವಹಣಾ ದಿನವನ್ನು ಶ್ರದ್ಧೆಯಿಂದ ಆಚರಿಸಿದರು. ಪಟ್ಟಣದಲ್ಲಿರುವ ವೀರಮಣಿಯರ ಪುತ್ಥಳಿಗೆ ನಿರ್ವಹಣಾ ಹಾಗೂ ಸ್ವಚ್ಛತೆಗೆ ತಾಲೂಕು ಹಾಗೂ ಸ್ಥಳೀಯ ಆಡಳಿತ ಗಮನ ಹರಿಸಬೇಕು. ಪ್ರಮುಖವಾಗಿ ಅಂಬೇಡ್ಕರ್ ಪುತ್ಥಳಿ ಸ್ವಚ್ಛತೆ ಮತ್ತು ನಿರ್ವಹಣೆ ಕೆಲಸವನ್ನು ಸಮಾಜ ಕಲ್ಯಾಣ ಇಲಾಖೆ ಗಮನ ಹರಿಸಬೇಕು. ಈ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಕಂಡುಬಂದದ್ದು. ಸರಿಪಡಿಸಿಕೊಳ್ಳದಿದ್ದರೆ ಹಾಗೂ ವಾಣಿಜ್ಯ ಕಟ್ಟಡದಲ್ಲಿ ಬೀದಿ ದೀಪಗಳು, ಶೌಚಾಲಯ ಹಾಗೂ ಕುಡಿಯುವ ನೀರಿನ ಅನಿಲಗಳಲ್ಲಿ ಶುಚಿತ್ವ ಕಾಪಾಡಿಕೊಳ್ಳಬೇಕು. ಸರಿಪಡಿಸಿಕೊಳ್ಳದಿದ್ದಲ್ಲಿ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತರಲಾಗುವುದು ಎಂದು ಮಂಜುನಾಥ್ ಹೇಳಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿ ಹನುಮಂತಪ್ಪ ಬಂಡಿವಡ್ಡರ್, ಬಾಬಕ್ಕ ಬಳ್ಳಾರಿ, ಮಜೀದ್ ಮಳಿಗೆಮನಿ, ವಿಜಯ್ ಪಾಟೀಲ್, ರಮೇಶ್ ಇನ್ನು ಇತರರು ಉಪಸ್ಥಿತರಿದ್ದರು. ಎಚ್ಎಂ ಹರಕೋಣೆ, ನ್ಯೂಸ್ 43 ಇಂಡಿಯಾ, ಶಿಗ್ಗಾಂವಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮೆಲ್ಲ ನಾಡಿನ ಸಮಸ್ತ ಜನತೆಗೆ ಶುಭ ಕೋರುವ ಜೊತೆಗೆ ಇವತ್ತಿನ ದಿನ ಶಿಗ್ಗಾಂವಿಯ ರೈತ ಜಿಲ್ಲಾ ಕಚೇರಿಯಲ್ಲಿ ಇರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮಾಲಯ ಅರ್ಪಿಸುವ ಜೊತೆಗೆ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳು ಇವತ್ತು ಆ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಜೊತೆಗೆ ಈ ಅಂಬೇಡ್ಕರ್ ಪುತ್ಥಳಿ ಇವತ್ತಿನ ಕುಂದೂರು ಅಂದರೆ ಕಾರ್ಯಕರ್ತರಿಗೆ ಪ್ರಮುಖವಾದ ಬಂಡಿವಡರು ಸಹ ಒಬ್ಬರು, ಆಮೇಲೆ ನಮ್ಮ ಬಾಬಕ್ಕವರು ಸಹ ಒಬ್ಬರು. ಹೀಗಾಗಿ ಈ ಒಂದು ಪುತ್ಥಳಿ ನಮ್ಮ ನಗರದಲ್ಲಿ ಕೂತಿದೆ, ಇಂಥ ಕೆಲಸ ಕಾರ್ಯಗಳಿಗೆ ಭಾಳಷ್ಟು ಅನುಕೂಲ ಆಗಿದೆ. ಆದರೆ ಇದು ಸಮಾಜ ಕಲ್ಯಾಣ ಇಲಾಖೆಯವರು ಯಾವ ರೀತಿ ನಾನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಇದು ಆಟ ಕೂತು ಲೆಕ್ಕಕ್ಕಿಲ್ಲ, ಇದು ನಿರ್ವಹಣೆಯೂ ಮಾಡಂಗಿಲ್ಲ, ಸ್ವಚ್ಛತರ ಕಾಯಂಗಿಲ್ಲ. ಜೊತೆಗೆ ಒಳಗಡೆ ಅವರು ಕಚೇರಿ ಇಟ್ಟುಕೊಂಡಿದ್ರೆ ಆ ಕಚೇರಿ ಅವ್ಯವಸ್ಥೆ ನೋಡಿದರೆ ನಾಚಿಕೆ ಬರ್ತದೆ. ನಿಮ್ಗೆ ಸೂಕ್ಷ್ಮ ರೀತಿಯಲ್ಲಿ ಹೇಳಿದರೆ ಅರ್ಥ ಆಗುವುದಿಲ್ಲ, ನಿಮ್ಗಳಕ್ಕೆ ನಿಮಗೆ ಯಾವುದೇ ರೀತಿಯ ನಾವು ಹೇಳಿಕೆ ಕೊಡೋದಿಲ್ಲ. ಸಂಬಂಧಪಟ್ಟಂಥ ಸಚಿವರಿಗೆ ಗಮನಕ್ಕೆ ತಂದು ನಿಮ್ಮ ಮೇಲೆ ಕ್ರಮ ತಗೊಳ್ಳೋದು ಅಷ್ಟೇ ನಮ್ಗೆ ಅನಿವಾರ್ಯ ಆಗೈತಿ. ಇವತ್ತಿಂದಾದರೂ ಎಚ್ಚೆತ್ಕೊಂಡು ಈ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ನಿರ್ವಹಣೆಗೆ ಸರಿಯಾದ ರೀತಿ ಕ್ರಮ ತೆಗೆದ ಹೋದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಅಧಿವೇಶನ ಪ್ರಾರಂಭ ಆಗಿದೆ. ಸಂಬಂಧಪಟ್ಟಂಥ ಸಚಿವರಿಗೆ ಹೋಗಿ ಇದನ್ನು ನಾವು ಮನವಿ ಕೊಡುವಂತಿದ್ದೇವೆ. ಅದಕ್ಕೆ ಭಾಳಷ್ಟು ಹೇಳಿಸ್ಕೋಬೇಡ್ರಿ, ಅಧಿಕಾರಿಗಳು ನಿಮ್ಮ ಜವಾಬ್ದಾರಿ ನಿರ್ವಹಿಸಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮನ್ನು ಕರೆದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲ ಹಿರಿಯರು ಹಾಗೂ ಸ್ನೇಹಿತರಿಗೆ ಧನ್ಯವಾದ ತಿಳಿಸಿ.